Shri Gurubhyo Namaharim Om Shruti Shata Parihitaha Shuddha Bhavir Grihitaha Kamala Nilayatataha Ganja Nitra Pratitaha Sakala Jagadatitaha Sarva Sampat Sametaha Pravishatu Mama Chaitaha Pratyahum Ranganathaha Buddhir Padum Yashothairyam Nirbhayatva Mahogata Ajadyam Vakpaduttum Chahum Asmarana Pavet Durvatithantaravaye Vishnavendi Varendave Shri Raghavendra Gurave Namo Atyanta Dayalave Shri Ramacharanadvandva Varthi Chandrodayopama Shri Krishna Puja Niratah Krishno Mam Sarvada Vatu Shri Gurubhyo Namaha Harihi Om. Shastra Adhyatmikavagirathakantaha I Dari Galanna Namage Kodatakantahaddu Uttama Marga Adu Mokshakke Sadhanavagi Namage Agabeku Annuva Ondu ದಿವ್ಯ ದೃಷ್ಟಿಯಿಂದಾಗಿ ಉತ್ತಮ ದೂರದ ದೃಷ್ಟಿಯಿಂದಾಗಿ ನಮಗೆ ಕೊಡುತ್ತದೆ. ಅದರಲ್ಲಿ ಅಪಾರ ಕೊಡುಗೆಗಳನ್ನು ನಾವು ಕೊಡಬೇಕಾದದ್ದು ಮಾಸಗಳಿಗೆ. ಮಾಸಗಳ ವಿಚಾರಕ್ಕೆ ಬಂದರೆ ಹಬ್ಬಗಳ ಮಾಸ ಅಂತ ಗಣಿಸಿಕೊಳ್ಳತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರತಕ್ಕಂಥ ಮಾಸಗಳು ಅಂತ ಎಣಿಸ್ತಾ ಬಂದಾಗ ಶ್ರಾವಣ ಮಾಸ ಸಿಗ್ತದೆ, ಕಾರ್ತೀಕ ಮಾಸ ಸಿಗ್ತದೆ. ಅದರಲ್ಲೂ ಕಾರ್ತೀಕ ಮಾಸ ಅಂತಂದರೆ ಕಾರ್ತೀಕ ಸ್ನಾನ ನೆನಪಾಗ್ತದೆ. ಯಾಕೆ ಅಂತಂದರೆ ಕಾರ್ತೀಕ ಸ್ನಾನಕ್ಕೆ ನಮ್ಮ ಶಾಸ್ತ್ರ ಕೊಟ್ಟಂತಹ ಒಂದು ಗೌರವ, ಒಂದು ದೊಡ್ಡ ಸ್ಥಾನಮಾನಗಳು ಆ ರೀತಿಯಾಗಿರ್ತಕ್ಕಂಥದ್ದು. ಈ ಕಾರ್ತೀಕ ಮಾಸದ ಮಹಾತ್ಮೆಯನ್ನು ಸ್ಕಾಂದ ಪುರಾಣ ತಿಳಿಸ್ತಾ ಬಂದಾಗ ಅಲ್ಲಿಯ ವಿಚಾರವನ್ನು ಹೇಳ್ತಾ ಒಬ್ಬ ವಸಿಷ್ಠರು ಒಬ್ಬ ಸ್ತ್ರೀಗೆ ಅವರು ಉಪದೇಶವನ್ನು ಮಾಡ್ತಾ ಹೇಳ್ತಾರೆ. ಹಬ್ಬಗಳನ್ನು ಪರಿಚಯ ಮಾಡಿಕೊಂಡು ದೀಪಾವಳಿ ಹಬ್ಬದ ಬಗ್ಗೆ ಮಾತಾಡ್ತಾರೆ. ದೀಪಾವಳಿ ಹಬ್ಬ ನಮಗೆಲ್ಲರಿಗೂ ಕೂಡ ಅತ್ಯಂತ ಪರಿಚಿತವಾಗಿರತಕ್ಕಂಥದ್ದು, ಎಲ್ಲರೂ ಕೂಡ ಅತ್ಯಂತ ಸಂತುಷ್ಟರಾಗಿ ಆಚರಣೆ ಮಾಡತಕ್ಕಂಥ ಹಬ್ಬ. ಈ ಹಬ್ಬವನ್ನು ಸುಮಾರು 5 ದಿನಗಳ ಕಾಲ ಆಚರಣೆ ಮಾಡಬೇಕು. ಅದರಲ್ಲೂ ಅತ್ಯಂತ ಮುಖ್ಯವಾಗಿ 3 ದಿನ ಮಾಡಬೇಕು. ಅದು ನರಕ ಚತುರ್ದಶಿ, ದೀಪಾವಳಿ ಅಮಾವಾಸ್ಯ, ಬಲಿಪಾಂಡ್ಯಮಿ. ಈ 3 ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಆಚರಣೆ ಪ್ರಾರಂಭ ಆಗೋದು ಎಲ್ಲಿ ಅಂತಂದರೆ 2 ಕಾರ್ಯಕ್ರಮಗಳು, 2 ದಾನಗಳು. ಯಾವುದು? ಒಂದು ಯಮದೀಪ ದಾನ, ಇನ್ನೊಂದು ಆಕಾಶದೀಪ ದಾನ. ದಾನ ಅಂದರೆ ಏನರ್ಥ? ಒಬ್ಬ ಬ್ರಾಹ್ಮಣನಿಗೆ ನಾವು ಕೊಡತಕ್ಕಂಥದ್ದನ್ನು ದಾನ ಅಂತ ಕರೀತಾರೆ. ಆದರೆ ಪ್ರಕೃತದಲ್ಲಿ ಆ ರೀತಿಯಾಗಿ ಇಟ್ಕೊಳ್ಬಾರ್ದಂತೆ. ದಾನ ಅಂದರೆ ಏನು? ನಾವು ಪರಮಾತ್ಮನಿಗೆ ನಿವೇದಿಸತಕ್ಕಂಥದ್ದು ಎನ್ನುವಂಥ ಅರ್ಥವನ್ನು ಶಾಸ್ತ್ರ ಹೇಳುತ್ತದೆ. ಯಮದೀಪ ದಾನವನ್ನು ಮಾಡುವ ವಿಧಿ ಏನು ಅಂತಂದರೆ, ಯಮನ ವಿಶೇಷ ಚಿಂತನೆಯನ್ನು ಮಾಡಿಕೊಂಡು ಅಪವೃತ್ತಿ ಪರಿಹಾರಕ್ಕಾಗಿ ದಕ್ಷಿಣಕ್ಕೆ ಮುಖ ಮಾಡುವಂತೆ ದೀಪವನ್ನು ಇಟ್ಟು ಯಮನನ್ನು ಪ್ರಾರ್ಥನೆ ಮಾಡಬೇಕು. ತದಂತರ್ಗತ ನರಸಿಂಹನ ಪ್ರಾರ್ಥನೆಯನ್ನು ಮಾಡಬೇಕು. ಯಾವುದೇ ರೀತಿಯಾಗಿರ್ತಕ್ಕಂತಹ ಅಕಾಲ ಮೃತ್ಯು ನಮ್ಮನ್ನು ಬಂದು ಕಾಡಬಾರದು, ಆ ರೀತಿಯಾದ ಅನುಗ್ರಹ ಮಾಡಬೇಕಂತಹ ಪ್ರಾರ್ಥನೆಯನ್ನು ಮಾಡಬೇಕು. ಯಮೋ ನಿಹಂತ ಪಿತೃಧರ್ಮರಾಜೋ ಎಂಬುದಾಗಿ ನಾವೇನು ಬ್ರಹ್ಮಯಜ್ಞಗಳಲ್ಲಿ ಮಂತ್ರವನ್ನು ಹೇಳುತ್ತೇವೆ, ಆ ಮಂತ್ರದಿಂದಾಗಿ ಯಮನ ವಿಶೇಷ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಕಾರ್ಯವನ್ನು ನಾವು ಮಾಡಬೇಕು. ಮೃತ್ಯುನ ಪಾಶದಂಡಾಭ್ಯಾಂ ಕಾಲೇನ ಶ್ಯಾಮಲಾಯುತಃ ತ್ರಯೋದಶ್ಯಾಂ ದೀಪದಾನ ಸೂರ್ಯ ಜಸ್ತಾಮ ಎನ್ನುವ ಮಂತ್ರವನ್ನು ಹೇಳಿಕೊಂಡು ಭಗವಂತ ಯಮರೂಪಿಯಾಗಿರತಕ್ಕಂತಹ ಯಮಾಂತರ್ಗತ ನಾರಸಿಂಹನೇ ನನಗೆ ಅನುಗ್ರಹವನ್ನು ಮಾಡು ಎನ್ನುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಮದೀಪದಾನ ಕಾರ್ಯಕ್ರಮವನ್ನು ಮಾಡಬೇಕು. ನಂತರ ಆಕಾಶ ದೀಪದಾನ, ಎಲ್ಲರೂ ಕೂಡ ಈಗ ಎಲ್ಲರೂ ಕೂಡ ಮನೆ ಮುಂದೆ ಕಟ್ತಕ್ಕಂಥದ್ದು ಆಕಾಶ ದೀಪ ಅಂತ ಹೇಳಿ, ಅದು ಅತ್ಯಂತ ಶಾಸ್ತ್ರ ಸಮಂಜಸವಾಗಿರತಕ್ಕಂಥದ್ದು. ಅದರ ಆಚರಣೆಗೆ ಎಷ್ಟು ಒತ್ತು ಕೊಡ್ತದೆ ಅಂತಂದರೆ ಅದನ್ನು ಮಾಡಲೇಬೇಕು ಅನ್ನುವಂಥ ಆದೇಶವನ್ನು ಮಾಡುತ್ತದೆ. ಇಂಥ ಆಕಾಶ ದೀಪ ದಾನವನ್ನು ಮಾಡಿ ನಂತರ ಹಬ್ಬದ ವಾತಾವರಣ ಎನ್ನುವಂಥದ್ದು ಅಲ್ಲಿಂದ ಪ್ರಾರಂಭ ಆಗಿಬಿಟ್ಟಿರ್ತದೆ. ಮೊದಲು ಗಂಗಾ ಪೂಜೆಯನ್ನು ಮಾಡಬೇಕು ಅಂತ
ಅದನ್ನ ನೀರು ತುಂಬುವ ಹಬ್ಬ ಅಂತ ಕರೀತಾರೆ. ಗಂಗಾ ಪೂಜೆಯನ್ನು ಮಾಡಬೇಕು. ಸಂಜೆಯ ಆ ಸಮಯದಲ್ಲಿ ಪರಮಾತ್ಮನ ವಿಶೇಷ ಧ್ಯಾನವನ್ನು ಮಾಡಿಕೊಂಡು ಆ ಗಂಗಾದೇವಿಯನ್ನು ಆವಾಹನೆ ಮಾಡಿ ಮನೆಯಲ್ಲಿ ನೀರನ್ನು ತುಂಬಿಟ್ಟುಕೊಳ್ಳಬೇಕು. ಇದು ಒಟ್ಟಾರೆ ಇದರ ಸಾರ ಭಾಗ ಇಷ್ಟು. ಮಾಡ್ತಾ ಅದರಲ್ಲಿ ಕಳಶಾಭಿಮಂತ್ರಣವನ್ನು ಮಾಡಿ ವರುಣದೇವರನ್ನು ಆವಾಹನೆ ಮಾಡಿ ಗಂಗಾದೇವಿಯನ್ನು ಆವಾಹನೆ ಮಾಡಬೇಕು. ಗಂಗಾದೇವಿಯನ್ನು ಆವಾಹನೆ ಮಾಡಿದ ನಂತರ ನಂದಿನ್ಯೈ ನಮಃ ನಲಿನ್ಯೈ ನಮಃ ಮುಂತಾದ ದ್ವಾದಶ ನಾಮಗಳಿಂದ ಗಂಗಾಂತರ್ಗತನಾಗಿರ್ತಕ್ಕಂಥ ಲಕ್ಷ್ಮೀದೇವಿ ತದಂತರ್ಗತ ನಾರಾಯಣನನ್ನು ಆವಾಹನೆ ಮಾಡಬೇಕು. ಅವರ ವಿಶೇಷ ಉಪಾಸನೆಯನ್ನು ಮಾಡಿಕೊಂಡು ತೀರ್ಥ ಪ್ರಬಂಧದಲ್ಲಿ ಹೇಳುವಂತೆ ಹೇ ಗಂಗೆ ಎನ್ನುವಂಥ ಮಂತ್ರದಿಂದಾಗಿ ವಿಶೇಷ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು ಗಂಗಾದೇವಿ ಅಂತ. ಆ ಗಂಗಾದೇವಿ ಅವಳ ಪಾವಿತ್ರ್ಯವನ್ನು ಅದನ್ನು ನಾವು ಮುಖ್ಯವಾಗಿ ನೆನೆಸಿಕೊಳ್ಳಬೇಕು. ಯಾಕೆ ಅಂತಂದರೆ ಶಾಸ್ತ್ರವು ಹೇಳ್ತಕ್ಕಂಥ ಮಾತೇನು ಅಂತಂದರೆ ಎಲ್ಲ ನದಿಗಳ ಸ್ನಾನ ಅದು ಗಂಗಾ ಸ್ನಾನ ಒಂದು ಕಡೆ ಇಟ್ಟರೆ ಗಂಗಾ ಸ್ನಾನವೇ ಅತ್ಯಂತ ತೂಕವುಳ್ಳದ್ದು ಅಂತ. ಆದ್ದರಿಂದ ಗಂಗಾ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ನಾವು ಗಂಗಾದೇವಿಯ ವಿಶೇಷ ಆರಾಧನೆಯನ್ನು ಮಾಡಿ ಮುಂದಿನ ಕಾರ್ಯದಲ್ಲಿ ತೊಡಗಬೇಕು. ಗಂಗಾ ಸ್ನಾನವನ್ನು ಮಾಡುವ ವಿಧಿ ನಮಗೆಲ್ಲರಿಗೂ ಕೂಡ ನಾಣ್ಣುಡಿಯ ರೂಪದಲ್ಲಿ ಈಗ ಸಿಗ್ತಾ ಇದೆ. ಏನು ಗಂಗಾ ಸ್ನಾನ ಮಾಡು ತುಂಗಾ ಪಾನ ಮಾಡು ಅಂತ ಆ ಕ್ರಮದಲ್ಲಿ ಗಂಗೆಯ ವಿಶೇಷ ಆರಾಧನೆಯನ್ನು ಮಾಡಿ ಗಂಗಾ ಏನು ಮಹಾ ಎನ್ನುವಂಥ ಮಂತ್ರದ ಜಪವನ್ನು ಮಾಡಿ ಅದರಲ್ಲಿ ಆ ಕಲಶದಲ್ಲಿ ಹಿರಣ್ಯಪೂರ್ವಕವಾಗಿರತಕ್ಕಂತಹ ಸಕಲ ವಿಧವಾಗಿರತಕ್ಕಂತಹ ಯಾವುದು ಶಾಸ್ತ್ರೋಚಿತವಾಗಿರತಕ್ಕಂತಹ ಏನು ದ್ರವ್ಯಗಳಿದ್ದಾವೆ ಆ ಎಲ್ಲ ದ್ರವ್ಯಗಳನ್ನು ಹಾಕಿ ಗಂಗಾ ಪೂಜೆಯನ್ನು ಮಾಡಬೇಕು. ಇಷ್ಟು ಗಂಗಾ ಪೂಜೆಯ ವಿಚಾರ ಆದರೆ ಇನ್ನು ನರಕ ಚತುರ್ದಶಿಯ ವಿಚಾರ. ನರಕ ಚತುರ್ದಶಿ ಅಂತಂದರೆ ಕೃಷ್ಣ ಪರಮಾತ್ಮ ಸತ್ಯಭಾಮಾದೇವಿಯ ಜೊತೆಗೆ ಗರುಡಾರೂಢನಾಗಿ ಬಂದು ಆ ನರಕಾಸುರವನ್ನು ಸಂಹಾರ ಮಾಡತಕ್ಕಂಥ ದಿನ. ಎಲ್ಲರಿಗೂ ಗೊತ್ತಿರುವಂತೆ ಆ ನರಕಾಸುರ ತಾನು 16,000 ಜನ ರಾಜಕುಮಾರಿಯರನ್ನು ಬಂಧನೆ ಮಾಡಿರ್ತಾನೆ. ಪರಮಾತ್ಮ ಆ ರಾಜಕುಮಾರಿಯರ ಬಿಡುಗಡೆಯನ್ನು ಮಾಡಿ ತಾನೇ ಆ 16,000 ಜನರನ್ನು ವರಿಸಿಕೊಳ್ತಾನೆ. ಈ ಅತ್ಯಂತ ಸಂತೋಷದ ಸಡಗರದ ಒಂದು ವಾತಾವರಣವನ್ನು ಉಂಟು ಮಾಡಲಿಕ್ಕೋಸ್ಕರ ಆ ರಾಜರು ಅಂದರೆ ಆ ರಾಜಕುಮಾರಿಯರ ತಂದೆ ಅವರೆಲ್ಲರೂ ಕೂಡ ಆ ದೇಶದ ರಾಜರು ಅವರೆಲ್ಲರೂ ಕೂಡ ಈ ಉಲುಕೆಗಳು ಪಟಾಕಿಗಳು ಅಂತ ಏನು ಕರೀತಾರೆ ಅವುಗಳನ್ನು ಬಿಡುವಂಥ ಒಂದು ವಿಶೇಷವಾಗಿರತಕ್ಕಂತಹ ಪಿತೃಮಾರ್ಗದರ್ಶಕವಾಗಿರತಕ್ಕಂತಹ ಒಂದು ವಾತಾವರಣವನ್ನು ಆಗಿನ ಕಾಲದಲ್ಲಿ ಪ್ರಾರಂಭ ಮಾಡುತ್ತಾರೆ. ಅಷ್ಟಲ್ಲದೆ ಅವತ್ತಿನ ದಿನ ಬೆಳಿಗ್ಗೆ ಎದ್ದು ಅಭ್ಯಂಗರ ಸ್ನಾನವನ್ನು ಮಾಡಬೇಕು. ಆ ಅಭ್ಯಂಗರ ಸ್ನಾನವನ್ನು ಸನ್ಯಾಸಿಗಳು ಹಾಗೂ ಪತಿ ವಿಯೋಗವುಳ್ಳವರು ಎಲ್ಲರೂ ಕೂಡ ಮಾಡಬೇಕು ಅಂತ ಆದೇಶ ಮಾಡುತ್ತದೆ. ವಸ್ತುತಃ ಎಲ್ಲರಿಗೂ ಪ್ರತಿದಿನದಲ್ಲೂ ಕೂಡ ಅಭ್ಯಂಗರ ಇಲ್ಲದೇ ಇದ್ದರೂ ಆ ದಿನದಲ್ಲಿ ಆದೇಶ ಮಾಡುತ್ತದೆ. ಅಷ್ಟಲ್ಲದೆ ಪರಮಾತ್ಮ ಹೇಳ್ತಾನಂತೆ ಯಾರಾದರೆ ಆ ದಿನ ಅಭ್ಯಂಗರನ್ನು ಮಾಡೋದಿಲ್ಲವೋ ಅವರುಗಳನ್ನು ದ್ವೇಷಗಳಾಗ್ತಾರೆ ಎನ್ನುವಂಥ ಆದೇಶವನ್ನು ಮಾಡ್ತಾರೆ. ಆದ್ದರಿಂದ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಅಂಶ ಅಂದರೆ ಅದು ಅಭ್ಯಂಗರ ಸ್ನಾನ. ಅದು ಕೂಡ ಸಮಯ ಕೂಡ ಒಂದು ಮುಹೂರ್ತದಲ್ಲಿ ಮಾಡಬೇಕು. ಯಾವ ಮುಹೂರ್ತ ಆ ಬೆಳಗ್ಗೆಯ ಸುಸಂದರ್ಭ ಸೂರ್ಯೋದಯಕ್ಕೂ ಮುಂಚೆ ಅರುಣೋದಯದ ನಂತರ ಒಂದು ಮುಹೂರ್ತದಲ್ಲಿ ಆ ಅಭ್ಯಂಗರವನ್ನು ಮಾಡಬೇಕು. ಅದು ಕೂಡ ಮನೆಯ ಗೃಹಿಣಿ ಯಾರಾದರೂ ಇರ್ತಾಳೋ ಅವಳು ಪ್ರತಿಯೊಬ್ಬರಿಗೂ ಕೂಡ ಅಭ್ಯಂಜನವನ್ನು ಪರಿಮಳ ದ್ರವ್ಯಯುಕ್ತವಾಗಿರ್ತಕ್ಕಂಥ ಅಭ್ಯಂಜನವನ್ನು ಹಚ್ಚಿ ಕೊನೆಗೆ ಅವಳು ಅದನ್ನು ಧಾರಣೆ ಮಾಡಿಕೊಂಡು ಅವಳು ಅಭ್ಯಂಜನವನ್ನು ಮಾಡಬೇಕು ಮನೆಯಲ್ಲಿ ಎನ್ನುವಂಥ ಆದೇಶ ಶಾಸ್ತ್ರ ಮಾಡುತ್ತದೆ. ಆ ದಿನ ಭೃಂಗಾಬಲಕ ಎನ್ನುವಂಥ ತೈಲಕ್ಕೆ ಮೊದಲಾದ ಅನೇಕ ತೈಲಗಳು ಆ ದಿನ ನಾವು ಉಪಯೋಗಿಸಬೇಕು ಅಂತ ಹೇಳ್ತಾರೆ. ನಂತರ ನಾವಷ್ಟೇ ಅಲ್ಲ ಪರಮಾತ್ಮನೂ ಕೂಡ ನಾವು ಏನು ಪರಮಾತ್ಮನ ಧ್ಯಾನ ಮಾಡುವಾಗ ಹೇಳ್ತೇವೆ ಅನಂತ ರೂಪಗಳಿಂದ ಪರಮಾತ್ಮ ತಾನು ವ್ಯಾಪಾರ ಮಾಡ್ತಾನೆ. ನಮ್ಮಲ್ಲಿ ನಿಂತು ಪ್ರತಿಯೊಂದು ನಾಡಿಯಲ್ಲಿ ನಿಂತು ಅವನು ಕೆಲಸವನ್ನು ಮಾಡ್ತಾನೆ ಅಂತ ನಾವು ಪರಮಾತ್ಮನನ್ನು ನೆನೆಸಿಕೊಳ್ತಾ
ಅವರಿಬ್ಬರು ಕೂಡ ಸೇರಿಕೊಂಡು ಪರಮಾತ್ಮನಿಗೆ ಅಭಿನಂದನವನ್ನು ಮಾಡಿಸ್ತಾರೆ. ಆ ಅಭ್ಯಂಜನದ ವೈಭವವನ್ನು ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು. ಹೇಗೆ ಅಂತಂದ್ರೆ, ಆ ಇಂದ್ರದೇವ ತಾನು ತನ್ನ ಪತ್ನಿ ಆ ಇಂದ್ರಾಣಿ ಶಚಿದೇವಿ ಅವಳ ಜೊತೆಗೆ ಸೇರಿಕೊಂಡು ಕಟ್ಟಿಗೆಯನ್ನು ತರ್ತಾನಂತೆ, ಆ ಬಿಸಿ ನೀರನ್ನು ಕಾಯಿಸಬೇಕು ಅಂತ ಹೇಳಿ. ಅಗ್ನಿದೇವ ಸಾಕ್ಷಾತ್ ತಾನಾಗಿಯೇ ಬಂದು ಒಲೆಯಲ್ಲಿ ಕೂತು ತಾನು ಆ ನೀರನ್ನು ಬಿಸಿ ಮಾಡ್ತಾನೆ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರತಕ್ಕಂಥ ಕೆಲಸಗಳು. ನೀರನ್ನು ಬಿಸಿ ಮಾಡತಕ್ಕಂಥ ಕೆಲಸ ಗರುಡನ ಹೆಂಡತಿ, ರುದ್ರದೇವರ ಹೆಂಡತಿ, ಶೇಷನ ಹೆಂಡತಿ, ಆ ಸೌವರ್ಣೀಯ ಮೊದಲಾದ ದೇವಿಯರು ಆ ಕಾರ್ಯವನ್ನು ನಿರ್ವಹಿಸ್ತಾರೆ. ಭಾರತೀ ದೇವಿ ಅವಳು ಪರಮಾತ್ಮನಿಗೆ ಆ ವಸ್ತ್ರವನ್ನು ಕೊಡತಕ್ಕಂಥ ಸೇವೆಯನ್ನು ಮಾಡ್ತಾಳೆ. ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆಗಿರತಕ್ಕಂಥ ಒಂದು ಸೇವೆಯಲ್ಲಿ ನಿರತರಾಗ್ತಾರೆ. ಎಲ್ಲರಲ್ಲಿ ನಿಂತು ಲಕ್ಷ್ಮೀದೇವಿ ವ್ಯಾಪಾರವನ್ನು ಮಾಡ್ತಾಳೆ ಎನ್ನುವಂಥ ಚಿಂತನೆಯನ್ನು ಮಾಡಬೇಕು. ಆ ಲಕ್ಷ್ಮೀದೇವಿ ಅವಳು ಅನೇಕ ರೂಪಗಳಿಂದ, ವೈಜಯಂತಿ ಎನ್ನುವಂಥ ಒಂದು ರೂಪ, ಶ್ರೀದೇವಿ ರೂಪ, ಭೂದೇವಿ ರೂಪ, ಹೀಗೆ ಅನೇಕ ರೂಪಗಳಿಂದ ಪರಮಾತ್ಮನಿಗೆ ಆಭರಣಗಳನ್ನು ಹಾಕ್ತಾಳೆ, ಕಿರೀಟವನ್ನು ಇಡ್ತಾಳೆ, ಪೀತಾಂಬರವನ್ನು ಕೊಡ್ತಾಳೆ. ಎಲ್ಲದರ ಚಿಂತನೆಯನ್ನು ಮಾಡಿ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಂತರ ಮನೆಯಲ್ಲಿ ಆ ಅಭ್ಯಂಜನವನ್ನು ಮಾಡುವಾಗ ಆ ಎಣ್ಣೆಯನ್ನು, ಸುಗಂಧ ಮಿಶ್ರಿತವಾಗಿರ್ತಕ್ಕಂಥ ಎಣ್ಣೆಯನ್ನು 7 ಬಾರಿ ಭೂಸ್ಪರ್ಶವನ್ನು ಮಾಡಿಸಬೇಕಂತೆ. ಆ 7 ಚಿರಂಜೀವಿಯರು ಯಾರು? ಅಶ್ವತ್ಥಾಮ, ಬಲಿರ್ವ್ಯಾಸೋ, ಹನುಮಾಂಶ್ಚ, ವಿಭೀಷಣ, ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ ಅಂತೇನು ಹೇಳುತ್ತಾರೆ. ಆ 7 ಜನರ ಹೆಸರನ್ನು ಹೇಳಿಕೊಂಡು ಭೂಸ್ಪರ್ಶವನ್ನು ಮಾಡಿಸಬೇಕು. ನಂತರ ಭೂಮೇ ನಮಃ ಎನ್ನುವಂಥ ಮಂತ್ರವನ್ನು ಹೇಳಿಕೊಂಡು ಭೂಮಿಗೂ ಕೂಡ ಭೂಸ್ಪರ್ಶ ಮಾಡಿ, ನಂತರ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ ಮೊದಲು ಮಾಡಿಕೊಂಡು ಕಿರಿಯರವರೆಗೆ ಪ್ರತಿಯೊಬ್ಬರೂ ಕೂಡ ಅದನ್ನು ಅಭ್ಯಂಜನವನ್ನು ಮಾಡಬೇಕು. ಅಭ್ಯಂಜನಕ್ಕೆ ಎಷ್ಟು ಒತ್ತು ಕೊಡುತ್ತದೆ ಅಂತಂದರೆ ಸ್ಕಂದ ಪುರಾಣ ಹೇಳುತ್ತದೆ, ಅಶೌಚ ಇದ್ದರೂ ಕೂಡ ಆ ವ್ಯಕ್ತಿ ಅಭ್ಯಂಜನವನ್ನು ಮಾಡಬೇಕು ಅಂತ. ಯಾಕೆಂದರೆ ಅಭ್ಯಂಜನ ತನ್ನ ಕರ್ತವ್ಯ, ಕರ್ತವ್ಯದ ದೃಷ್ಟಿಯಲ್ಲಿ ಪರಮಾತ್ಮ ಆ ನರಕಾಸುರನ ಸಂಹಾರ ಮಾಡಿದ್ದಾನೆ ಎನ್ನುವಂಥ ಒಂದು ಸಂತೋಷ ದ್ಯೋತಕವಾಗಿ ಅಭ್ಯಂಜನವನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಎನ್ನುವಂಥ ಆದೇಶವನ್ನು ಮಾಡ್ತದೆ. ಹೀಗೆ ಅಭ್ಯಂಜನವನ್ನು ಮಾಡಿಕೊಂಡು ವಿಶೇಷವಾಗಿರ್ತಕ್ಕಂತಹ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಆ ದಿನ ಲಕ್ಷ್ಮೀ ಸಮುತ್ಥಾನದ ದಿನ, ಆ ಚತುರ್ದಶಿ ಶಯನಿ ಏಕಾದಶಿ ದಿನ ಪರಮಾತ್ಮ ತಾನು ನಿದ್ರೆಗೆ ಸಾಗ್ತಾನಂತೆ ಲಕ್ಷ್ಮೀ ದೇವಿಯ ಜೊತೆಗೆ. ಪರಮಾತ್ಮ ಎಚ್ಚರವಾಗ್ತಕ್ಕಂಥ ದಿನವನ್ನು ಉತ್ಥಾನ ದ್ವಾದಶಿ ಅಂತ ಕರೀತಾರೆ. ಪರಮಾತ್ಮ ತಾನು ನಿದ್ರೆಯಿಂದ ಏಳುವ ದಿನ ಅಂತ ಮನೆಯ ಆಚಾರ. ಪ್ರತಿಯೊಬ್ಬರ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಇರ್ತಕ್ಕಂಥದ್ದು ಪತಿಗಿಂತಲೂ ಕೂಡ ಮುಂಚೆ ಪತ್ನಿ ಹೇಳುವಂಥದ್ದು. ಪತಿಯು ತಾನು ಆ ಉತ್ಥಾನ ದ್ವಾದಶಿ ದಿನ ಇದ್ದರೆ ಆ ಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ನರಕ ಚತುರ್ದಶಿಯ ದಿನ ಎಂದು ಹೇಳ್ತಾ ಇದ್ದಾಳೆ. ಅದನ್ನು ಲಕ್ಷ್ಮೀ ಸಮುತ್ಥಾನದ ದಿನ ಎನ್ನುವಂಥ ವ್ಯವಹಾರವೂ ಕೂಡ ಇದೆ. ಆ ಲಕ್ಷ್ಮೀದೇವಿಗೆ ಆ ದಿನ ವಿಶೇಷವಾಗಿರ್ತಕ್ಕಂಥ ನೀರಾಜನವನ್ನು ಮಾಡಬೇಕು. ತದಾನೀಂತು ರಮಾದೇವಿ ಸಮುತ್ತಿಷ್ಠತಿ ತಲ್ಪತಃ ಎಂಬುದಾಗಿ ಸ್ಮೃತಿಕಾರರು, ಸ್ಮೃತಿ ಮುಕ್ತಾವಲಿಕಾರರು ತಿಳಿಸ್ತಾರೆ. ನಕರೋತಿ ಚ ಯೋ ಮೋಹಾತ್ ತಸ್ಯ ಲಕ್ಷ್ಮೀ ಪ್ರಕೃಪ್ಯತೆ ಎನ್ನುವಂಥ ಮಂತ್ರ ಎನ್ನುವಂಥ ಮಾತನ್ನು ಕೂಡ ಸ್ಮೃತಿ ಮುಕ್ತಾವಲಿ ಹೇಳುತ್ತಾ ಆ ದಿನ ಯಮತರ್ಪಣವನ್ನು ಆದೇಶ ಮಾಡುತ್ತದೆ. ಬ್ರಹ್ಮಯಜ್ಞವನ್ನು ಮಾಡಿಕೊಂಡು ಮಹಾಲಯ ತರ್ಪಣ ಕೆಲವೊಮ್ಮೆ ಆ ದಿನವೂ ಬಂದಿತ್ತು ಅಂತಾದರೆ ಆ ದರ್ಶಾದಿಗಳನ್ನು ಮಾಡಿಕೊಂಡು ನಂತರ ಯಮನಿಗೆ ವಿಶೇಷ ದರ್ಪಣವನ್ನು ಕೊಡಬೇಕು. ಅಧಿಕಾರಿಗಳು ಯಮೋ ನಿಹಂತ ಎನ್ನುವಂಥ ಮಂತ್ರವನ್ನು ಹೇಳಿಕೊಂಡು ಅಪಮೃತ್ಯು ಬಾರದೇ ಇದ್ದಂತೆ ನಮಗೆ ಅನುಗ್ರಹ ಮಾಡು ಎನ್ನುವಂಥ ಪ್ರಾರ್ಥನೆಯನ್ನು ಯಮಾಂತರ್ಗತ ನರಸಿಂಹನಲ್ಲಿ ಮಾಡಬೇಕು. ಇಷ್ಟು ಇದು ಆದರೆ ಇನ್ನು ಕೊನೆಯ ಹಂತ ದೀಪಗಳಿಂದ ಮನೆಯನ್ನು ಬೆಳಗಿಸ್ತಕ್ಕಂಥದ್ದು. ದೀಪಾವಳಿ ಎನ್ನುವಂಥ ಶಬ್ದವೇ ಹೇಳುತ್ತದೆ, ದೀಪಗಳ ಸಾಲು ಅಂತ ಅರ್ಥ. ಏನು ಮಾಡಬೇಕು ದೀಪಗಳ ಸಾಲನ್ನು? ಮನೆಯಲ್ಲೆಲ್ಲ ಅಲಂಕಾರ ಮಾಡಬೇಕಂತೆ. ಯಾಕೆ ಅಂತಂದರೆ ಅಲಕ್ಷ್ಮಿ ಕಲಿಯ ಹೆಂಡತಿ ಅವಳು, ಅವಳು ಮನೆಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರ್ತಾಳೆ, ಮನೆಯಲ್ಲೇ ನೆಲೆಸಿರ್ತಾಳೆ, ತಮಸ್ಸಿನ ರೂಪದಲ್ಲಿ ಇರ್ತಾಳೆ. ನಾವು ಎಲ್ಲ ಕಡೆ ದೀಪ ಪ್ರಜ್ವಾಲನವನ್ನು ಮಾಡುವುದರ ಮುಖಾಂತರವಾಗಿ ಲಕ್ಷ್ಮೀದೇವಿಯ ಆಗಮನವನ್ನು, ಅಲಕ್ಷ್ಮಿಯ ನಿರಸನವನ್ನು ಆ ದಿನ ಮಾಡಬೇಕು. ಅಷ್ಟಲ್ಲದೆ ಪ್ರತಿಯೊಂದು ಜಾಗದಲ್ಲಿ ಕೂಡ ಲಕ್ಷ್ಮೀದೇವಿಯ ಚಿಂತನೆಯನ್ನು ಮಾಡಬೇಕು. ವಿಶೇಷವಾಗಿ ಹೊಸ್ತಿಲಲ್ಲಿ ದ್ವಾರಲಕ್ಷ್ಮಿಯನ್ನು, ಧಾನ್ಯಗಳಲ್ಲಿ ಧಾನ್ಯಲಕ್ಷ್ಮಿಯನ್ನು, ಹೀಗೆ ಮನೆಯ ಪ್ರತಿಯೊಂದು ಭಾಗದಲ್ಲೂ ಕೂಡ ಒಂದು ಲಕ್ಷ್ಮಿಯ ವಿಶೇಷ ಚಿಂತನೆಯನ್ನು ಮಾಡಿ ಆ ದಿನ ಆಚರಣೆಯನ್ನು ಮಾಡಬೇಕು. ದೀಪವನ್ನು ಹಚ್ಚುವಾಗ
tom jyoti shri ravishchandro vidyut sauvarna tarakah sarvesham jyotisham jyotihi deepajyotirnamo namaha enta mantrana helikondu jyoti roopadalli paramatma tana nelasiddane innuvanta chintaneyanna madbeku vyasa helabekadre jyotiya roopadalli manege barthakanta yaro andre lakshmi purvakanagirathakanta paramatma barthane enta adeshavanna madtare puranagalalli hige lakshmi deviya samuthana lakshmi deviya agamana adinu namma manege nadithade nantara naavu ulka pradarshanavannu madabeku hinde helide narakasurana samhara ada karana rajaru vidhiyanna prarambha madutare aa kramadalli prati varsha kuda avaru maadta bandiddarinda ನಾವು ಕೂಡ ಅದನ್ನ ಉಲ್ಕಾ ಪ್ರದರ್ಶನವನ್ನು ಮಾಡಬೇಕು ಇಷ್ಟನ್ನು ಮಾಡಿಕೊಂಡು ಪರಮಾತ್ಮನ ವಿಶೇಷ ಚಿಂತನೆಯನ್ನು ಪರಮಾತ್ಮನ ರೂಪದ ಅತ್ಯಂತ ಚಿಂತನೆಯನ್ನು ಮಾಡಿಕೊಂಡು ಪರಮಾತ್ಮನ ವಿಶೇಷವಾಗಿರತಕ್ಕಂತಹ ಅದನ್ನ ಪರಮಾತ್ಮನ ಶೇಲ ರೂಪವನ್ನು ಚಿಂತನೆ ಮಾಡಬೇಕಂತೆ ಅನಂತ ಪದ್ಮನಾಭಾದಿ ರೂಪಗಳನ್ನು ವಿಶೇಷ ಚಿಂತನೆ ಮಾಡಿ ಆ ವಿಚಾರ ಏನು ನರಕ ಚತುರ್ದಶಿಯ ದಿನ ನಾವೇನು ಇಷ್ಟೊತ್ತು ಆಚರಣೆ ಮಾಡಿದ್ದೀವಿ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು ಇಷ್ಟೆಲ್ಲ ಒಂದು ಭಾಗ ಆದರೆ ಇದೆಲ್ಲವನ್ನ ಮಾಡುವಾಗ ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತನ್ನ ನೆನಪಿಸಿಕೊಂಡು ಯೋಮಾಂ ಭಕ್ತ್ಯಾ ಪ್ರಯಚ್ಛತಿ ಅಂತ ಹೇಳಿರುವಂತೆ ಭಕ್ತಿಯಿಂದ ಎಲ್ಲ ಕೆಲಸಗಳನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಯಾಕೆ ಅಂತಂದರೆ ಭಗವಂತನಿಗೆ ನಾವು ಮಾಡತಕ್ಕಂಥದ್ದು ಏನೂ ಇಲ್ಲ ಭಗವಂತನೇ ನಮ್ಮಲ್ಲಿ ನಿಂತು ತನ್ನ ಸೇವೆಯನ್ನು ತಾನು ಮಾಡಿಸಿಕೊಳ್ತಾನೆ ಮುಖ್ಯ ಪ್ರಾಣದೇವರ ಮುಖಾಂತರವಾಗಿ ಮಾಡಿಸಿಕೊಳ್ತಾನೆ ಅನ್ನುವಂಥ ಚಿಂತನೆಯನ್ನು ಮಾಡಿ ಇನ್ನು ನಾವೇನು ಮಾಡ್ತೇವೆ ಅಂತಂದರೆ ಕಾರ್ತೀಕ ಸ್ನಾನ ಎನ್ನುವಂಥ ಒಂದು ನಿಯಮವನ್ನು ಇಟ್ಕೊಂಡಿರ್ತೇವೆ ಕಾರ್ತೀಕ ಸ್ನಾನವನ್ನು ಕಾರ್ತೀಕ ಹುಣ್ಣಿಮೆಯ ತನಕ ನಾವು ಕಾರ್ತೀಕ ಸ್ನಾನ ಎನ್ನುವಾಗಿ ಸಂಕಲ್ಪ ಮಾಡಿಕೊಂಡು ಮಾಡ್ತಾ ಇರ್ತೇವೆ ಆದರೆ ಈ ದಿನಗಳಲ್ಲಿ ನರಕ ಚತುರ್ದಶಿಯ ದಿನಗಳಲ್ಲಿ ಬಿಸಿನೀರು ಮಾಡ್ತಕ್ಕಂಥ ಆದೇಶ ಇದೆ ಬಿಸಿನೀರು ಮಾಡಿದರೆ ಕಾರ್ತೀಕ ಸ್ನಾನದ ನಮ್ಮ ವಿಧಿಗೆ ಏನಾದರೂ ಪ್ರತಿಬಂಧಕ ಆಗ್ತದೆ ಏನು ಅಂತಂದರೆ ಅದನ್ನು ಹೇಳಬೇಕಾದ್ರೆ ಹೇಳುತ್ತಾರೆ ಯಾವುದೇ ರೀತಿಯಾದಂತಹ ದೋಷವಿಲ್ಲ ಅಭ್ಯಂಜನ ಮಾಡಿದರೂ ಕೂಡ ಅಭ್ಯಂಜನ ಮಾಡಬೇಕು ಅಭ್ಯಂಜನ ಮಾಡಿದರೆ ಯಾವುದೇ ದೋಷ ಇಲ್ಲ ಎನ್ನುವಂಥ ವಿಧಿಯನ್ನು ಹೇಳಿಕೊಂಡು ನಂತರ ಶಾಸ್ತ್ರವು ಆದೇಶ ಮಾಡುವಂಥದ್ದು ರಾತ್ರಿ ಚಂದ್ರೋದಯ ಬೇಕ ಅಂತ ಹೇಳ್ತದೆ ರಾತ್ರಿಯ ಹೊತ್ತಿನಲ್ಲಿ ಅಭ್ಯಂಜನ ಸ್ನಾನ ಮಾಡಬೇಕು ರಾತ್ರಿಯ ಹೊತ್ತು ಹೇಗೆ ಮಾಡಲಿಕ್ಕೆ ಸಾಧ್ಯ ರಾತ್ರಿ ಸ್ನಾನವನ್ನು ಕೊರುವಿದ ಎನ್ನುವಂಥ ವಿಧಿ ಇದೆ ಏನು ಮಾಡಬೇಕು ಹಾಗಾದರೆ ಅಂತಂದರೆ ನಿರ್ಣಯ ಸಿದ್ಧು ಎನ್ನುವಂಥ ಗ್ರಂಥದಲ್ಲಿ ಆ ಗ್ರಂಥಕಾರರು ಹೇಳುತ್ತಾರೆ ರಾತ್ರಿ ಚಂದ್ರೋದಯ ಭೇಗ ಅಂತಂದರೆ ತ್ರಯೋದಶಿಯ ರಾತ್ರಿ ತ್ರಯೋದಶಿಯ ರಾತ್ರಿ ಅಂತಂದರೆ ತ್ರಯೋದಶಿಯ ಮುಹೂರ್ತ ಹೇಗೆ ಬಂದಿರ್ತದೆ ಅಂತಂದರೆ ಚಂದ್ರೋದಯದ ಸೂರ್ಯೋದಯ ಕಾಲಕ್ಕೆ ಆ ಚತುರ್ದಶಿಯ ಸೂರ್ಯೋದಯ ಕಾಲಕ್ಕೆ ತಿಥಿಯ ಬದಲಾವಣೆ ಆಗ್ತದಂತೆ ತಿಥಿಯ ಬದಲಾವಣೆ ಆಗುವುದಕ್ಕೂ ಮುಂಚೆ ಅಂದರೆ ಅರುಣೋದಯದ ನಂತರ ಕಾಲದಲ್ಲಿ ಆ ಎರಡರ ಮಧ್ಯಭಾಗದಲ್ಲಿ ನಾವು ಏನು ಮಾಡ್ತೇವೆ ಅಭ್ಯಂಜನವನ್ನು ಮಾಡ್ತೇವೆ ಅದರಿಂದಾಗಿ ಅದು ಕೂಡ ರಾತ್ರಿ ಚಂದ್ರೋದಯ ಬೇಕಾಗಿರುವಂಥ ಮಾತು ಈ ರೀತಿಯಾಗಿರತಕ್ಕಂಥ ಒಂದು ವಿಚಾರವನ್ನು ಇಟ್ಟು ಹೇಳಿತ್ತು ಆದ್ದರಿಂದಾಗಿ ಆ ಚತುರ್ದಶಿಯ ಸುಮಾರು ಅರುಣೋದಯದ ನಂತರ ಕಾಲದಲ್ಲಿ ಒಂದು ದಿವ್ಯ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೂ ಮುಂಚೆ ಇದರ ಆಚರಣೆಯನ್ನು ಅಭ್ಯಂಜನವನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತದೆ ಅಷ್ಟಲ್ಲದೆ ನಾವು ಆ ದಿನ ಧ್ಯಾನ ಸ್ನಾನವನ್ನು ಮಾಡಿಕೊಂಡು ಬೆಳಗ್ಗೆ ಎದ್ದು ಧ್ಯಾನ ಸ್ನಾನವನ್ನು ಮಾಡಿಕೊಳ್ಳಬೇಕು ನಂತರ ಸುಗಂಧಿ ತೈಲಾಭ್ಯಂಗ ಸಮರ್ಪಣ ಪೂರ್ವಕ ಪೂಜಾಖ್ಯ ಕರ್ಮ ಕೈಶಯನಂತಹ ಸಂಕಲ್ಪವನ್ನು ಮಾಡಿಕೊಂಡು ಪರಮಾತ್ಮನಿಗೆ ಮನಸ ಅದನ್ನು ಅರ್ಪಣೆ ಮಾಡಿ ನಾವು ಅದರ ಧಾರಣೆಯನ್ನು ಮಾಡಬೇಕು ಇನ್ನು ಅಷ್ಟಲ್ಲದೇ ಈ ಅಪಾಮಾರ್ಗ ಹೆಂಟೆಯನ್ನು ಮೂರು ಸಲ ತಲೆಗೆ ತಾಗಿಸುವಂತಹ ಒಂದು ಪದ್ಧತಿಯು ಕೂಡ ಇದೆ ಕೆಲವೊಂದು ಕಡೆ ಮಾತ್ರ ಬರತಕ್ಕಂಥ ಸಂಪ್ರದಾಯ ದೇಶಾಚಾರ ಅಂತ ಹೇಳುತ್ತಾರೆ ಆ ಕ್ರಮದಲ್ಲಿ ಬಂದಿರತಕ್ಕಂಥದ್ದು ಅದನ್ನು ಸೀತಾಲೋಷ್ಠ ಸಮಾಯುಕ್ತ ಸಕಂಟಕ ದಲಾನ್ವಿತ ಹರ ಪಾಪ ಅಪಾಮಾರ್ಗ ಭ್ರಮ್ಯ ಮಾಣ ಪುನಃ ಪುನಃ ಎನ್ನುವಂತಹ ಮಂತ್ರವನ್ನು ಹೇಳಿಕೊಂಡು ಪಾಪಂ ಹರ ಎನ್ನುವಂತಹ ಚಿಂತನೆಯನ್ನು ನಾನು ಮಾಡಿರ್ತಕ್ಕಂಥ ಎಲ್ಲ ಪಾಪವೇ ಏನಿದ್ದಾವೆ ಅಪಾಮಾರ್ಗ ಅಭಿಮಾನಿಯಾಗಿರತಕ್ಕಂಥ ದೇವತೆ ನೀನು
ಎಲ್ಲ ಪಾಪವನ್ನು ನಿವಾರಣೆ ಮಾಡಿ ನನಗೆ ಮೋಕ್ಷಕ್ಕೆ ದಾರಿಯನ್ನು ತೋರಿಸುವಂಥವನಾಗು ಎನ್ನುವಂಥ ಪ್ರಾರ್ಥನೆಯನ್ನು ನಾವು ಅಪಮಾರ್ಗದ ಹೆಂಡೆಗೆ ಮಾಡಬೇಕಂತೆ. ಅಷ್ಟಲ್ಲದೆ ವಿಶೇಷವಾಗಿ ಆ ದಿನ ಅವಲಕ್ಕಿಯ ಪಂಚಕಜ್ಜಾಯ ನೈವೇದ್ಯವನ್ನು ಮಾಡಬೇಕು, ದೋಸೆಯ ನೈವೇದ್ಯವನ್ನು ಮಾಡಬೇಕು. ದ್ವಿದಳ ವ್ರತಾಂಗಭೂತವಾಗಿತ್ತು, ಆದ್ದರಿಂದಾಗಿ ಕೃಷ್ಣಮಠದಲ್ಲಿ ಇಂದಿಗೂ ಕೂಡ ನೀರು ದೋಸೆಯ ನಿವೇದನೆಯ ಒಂದು ಆಚಾರ ನಮಗೆ ಕಂಡುಬರುತ್ತದೆ. ಇದು ಕೂಡ ವಿಶೇಷವಾಗಿ ನಾವು ಮಾಡಲೇಬೇಕಾಗಿರತಕ್ಕಂಥ ನಿಯಮಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇನ್ನು ನಾವು ಅತ್ಯಂತವಾಗಿ ತಿಳಿಯಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ, ಈ ನರಕ ಚತುರ್ದಶಿಯ ವಿಶೇಷವಾಗಿರತಕ್ಕಂಥ ಒಂದು ರೂಪ ಅಂತಂದರೆ ಕೃಷ್ಣನ ರೂಪ. ಆ ಕೃಷ್ಣನೇ ನರಕಾಸುರನನ್ನು ಸಂಹಾರ ಮಾಡ್ತಾನೆ ಆ ಸತ್ಯಭಾಮಿಯರ ಜೊತೆಗೆ. ಆದ್ದರಿಂದಾಗಿ ಕೃಷ್ಣನ ಆ ಲೀಲೆಗಳನ್ನು, ಕೃಷ್ಣನ ಆ ಕಥೆಗಳನ್ನು ಅದನ್ನು ವಿಶೇಷವಾಗಿ ಕೇಳಬೇಕಂತೆ. ಇಷ್ಟು ವಿಚಾರಗಳನ್ನು ನರಕ ಚತುರ್ದಶಿಯ ಸಂಬಂಧಿತವಾಗಿ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ. ನಾನು ಯಥಾಮತಿಯಾಗಿ ನಾನು ಮಾತನಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಎಲ್ಲ ವಿಚಾರಗಳನ್ನು, ಈ ಒಂದು ಸಣ್ಣ ಪ್ರಯತ್ನವನ್ನು ಎಲ್ಲರ ರಕ್ಷಣೆಯನ್ನು ಮಾಡ್ತಾನೆ. ಅದರಂತೆ ಸದಾಕಾಲ ಭಗವದ್ಭಕ್ತರ, ಸಜ್ಜನರ, ವೈಷ್ಣವರ ರಕ್ಷಣೆ ಕೂಡ ಆಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಅಂದಿನ ದಿನ ತಪ್ಪದೆ ನಾವೆಲ್ಲರೂ ಕೂಡ ಮಾಡಬೇಕು. ಇಷ್ಟು ಬಲೀಂದ್ರ ಪಾಂಡ್ಯಮಿಯ ಆಚರಣೆಯ ಕಥೆ. ಈ ವಿಷಯ ಎಂಥದ್ದು ಅಂತಂದರೆ, ವಿಷಯಸ್ತು ವಿಶಾಲ ಅಹಮಸ್ಮಿ ಕಾಲ ಅಂತ ಹೇಳಿದಂತೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ವಿಷಯ. ಇದರಲ್ಲಿ ಒಂದೆರಡು ನಿಮಿಷ ಅವ್ಯಾಪಾರವನ್ನು ಮಾಡುವಂಥ ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಯಥಾವತಿಯಾಗಿ ಮಾತನಾಡಿದ್ದೇನೆ, ಅನೇಕ ತಪ್ಪುಗಳಿರಬಹುದು, ಸಜ್ಜನರು ಇದೆಲ್ಲವನ್ನು ಕ್ಷಮಿಸಬೇಕು ಎಂಬುದಾಗಿ ಹೇಳ್ತಾ ಅವಕಾಶವನ್ನು ಮಾಡಿಕೊಂಡಿರತಕ್ಕಂತಹ ಶ್ರೀ ಹರಿಗುರುಗಳ ಸನ್ನಿಧಾನ ಹನುಮಂತನಗರ ತುಮಕೂರು ಈ ಮಠದವರಿಗೆ ವಿಶೇಷವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಲ್ಲಿಸ್ತಾ ಸಣ್ಣ ಪ್ರಯತ್ನವನ್ನು ಶ್ರೀ ಕೃಷ್ಣಾರ್ಯ ಗೌಡ ಅಂತರ್ಗತ ಭಾರತೀಯ ಮುಖ್ಯಪ್ರಾಣ ಅಂತರ್ಗತ ಇಬ್ರಾಹಿಂ ಪ್ರದೇಶದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.